ಹಾಯ್ ಎವ್ರಿವನ್, ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇಂದಿನ ಪ್ರಮುಖ ಶಾಕಿಂಗ್ ನ್ಯೂಸ್ ಬಂದುಬಿಟ್ಟು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಬಂದಿದೆ, ಅದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ನೀವನ್ನು ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ಇದೇ ರೀತಿ ಡೈಲಿ ವಿಡಿಯೋಸ್ ಕೂಡ ಬರ್ತಾ ಹೋಗ್ತದೆ. ನಂತರ ವಿಷಯ ನೋಡೋದಾದರೆ, ಏಪ್ರಿಲ್ 7 ರಾಜ್ಯಾದ್ಯಂತ 65 ಕೇಂದ್ರಗಳಲ್ಲಿ 20 ದಿನಗಳ ಕಾಲ ದ್ವಿತೀಯ ಪಿ ಯು ಸಿ ಮೌಲ್ಯಮಾಪನ ಕಾರ್ಯ ನಡೆಯುತ್ತಿದ್ದು, ಮೌಲ್ಯಮಾಪನಕ್ಕೆ 6,000 ಉಪನ್ಯಾಸಕರು ಗೈರಾಗಿದ್ದಾರೆ ಎಂದು ವರದಿಯಾಗಿದೆ. ಬರೋಬ್ಬರಿ 6,000 ಉಪನ್ಯಾಸಕರು ಗೈರಾಗಿದ್ದಾರೆ. ಮಾರ್ಚ್ 9 29 ದ್ವಿತೀಯ ಪಿ ಯು ಸಿ ಪರೀಕ್ಷೆ ನಡೆದಿದ್ದು, ಏಪ್ರಿಲ್ 5 ಮೌಲ್ಯಮಾಪನ ಕಾರ್ಯ ಕೂಡ ಆರಂಭಗೊಂಡಿದೆ. 20 ದಿನಗಳ ಕಾಲ ನಡೆಯಲಿರುವ ಮೌಲ್ಯಮಾಪನ ಕಾರ್ಯಕ್ಕೆ 25,000 ಉಪನ್ಯಾಸಕರನ್ನು ನಿಯೋಜನೆ ಮಾಡಿದ್ದು, ಉತ್ತರ ಪತ್ರಿಕೆ ಮೌಲ್ಯಮಾಪನ ಕಾರ್ಯ ಕೂಡ ನಡೀತಾ ಇದೆ. ಬಟ್ ಇಲ್ಲಿ ಏನು ಶಾಕಿಂಗ್ ಮಾಹಿತಿ ಆದರೆ 6,000 ಉಪನ್ಯಾಸಕರು ಬರೋಬ್ಬರಿ ಇಲ್ಲಿ ನಿಮಗೆ ಗೈರಾಗಿದ್ದಾರೆ. ಇದರಿಂದ ನಿಮಗೆ ರಿಸಲ್ಟ್ಗೆ ಕೂಡ ಎಫೆಕ್ಟ್ ಬೀಳ್ತದೆ. ಒಟ್ಟು ದ್ವಿತೀಯ ಪಿ ಯು ಸಿಯಲ್ಲಿ 7.27 ಲಕ್ಷ ವಿದ್ಯಾರ್ಥಿಗಳು 37 ವಿಷಯಗಳಿಗೆ ಪರೀಕ್ಷೆ ಬರೆದಿದ್ದು, 45 ಲಕ್ಷ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕೂಡ ನಡೀತಾ ಇದೆ. ಉಪನ್ಯಾಸಕರನ್ನು ಚುನಾವಣಾ ಕರ್ತವ್ಯಕ್ಕೂ ಬಳಸಿಕೊಳ್ಳುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಮೌಲ್ಯಮಾಪಕರ ಸಂಖ್ಯೆ ಕೂಡ ಕಡಿಮೆಯಾಗಬಹುದು ಎಂದು ಅಂದಾಜಿಸಲಾಗಿತ್ತು. ಅದರ ಶೇಕಡ 20% ಹೆಚ್ಚಿನ ಪ್ರಮಾಣದಲ್ಲಿ ಉಪನ್ಯಾಸಕರು ಕೂಡ ಈಗಲೇ ಗೈರಾಗಿದ್ದಾರೆ. ಇದರಿಂದ ನಿಮಗೆ ರಿಸಲ್ಟ್ ಡೇಟ್ ಕೂಡ ಲೇಟ್ ಡಿಲೇ ಆಗುತ್ತೆ. ಮೌಲ್ಯಮಾಪನ ಡೇಟ್ ಇನ್ನೂ ಕೂಡ ಎಕ್ಸ್ಟೆನ್ಷನ್ ಆಗುತ್ತೆ. ರಿಸಲ್ಟ್ ಡೇಟ್ ಇನ್ನೂ ಕೂಡ ಸಾಕಷ್ಟು ಡಿಲೇ ಆಗುವ ಸಾಧ್ಯತೆ ಇದೆ. ಇದು ಇವತ್ತಿನ ಪ್ರಮುಖ ಮಾಹಿತಿಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ.